ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಮೊದಲಿಗೆ ಎಂಜಿ ರಸ್ತೆಯ ಶ್ರೀ ಮರಳಸಿದ್ದೇಶ್ವರ ದೇವಸ್ಥಾನದಿಂದ ಕೆಂಪೇಗೌಡರ ಪಲ್ಲಕ್ಕಿ ಮತ್ತು ಜಾನಪದ ಕಲಾ ತಂಡದ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆಯು ಎಂಜಿ ರಸ್ತೆ ಮತ್ತು ಬಿಬಿ ರಸ್ತೆಯಲ್ಲಿ ಡೊಳ್ಳು ಕುಣಿತ, ಸೋಮನ ಕುಣಿತ, ವೀರಗಾಸಿ, ಮಹಿಳಾ ಮಣಿಗಳ ಪೂರ್ಣಕುಂಭ, ಆರತಿ ಹಾಗೂ ವಿದ್ಯಾರ್ಥಿಗಳ ಬ್ಯಾಂಡ್ ಪ್ರದರ್ಶನಗಳೊಂದಿಗೆ ನಡೆದ ಪಲ್ಲಕ್ಕಿ ನಂತರ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಉದ್ಘಾಟಿಸಿ ಮಾತನಾಡಿದ ಅವರು, ಕೆಂಪೇಗೌಡರು ಬೆಂಗಳೂರು ನಿರ್ಮಾಣದ ದೂರದೃಷ್ಟಿ ಚಿಂತಕರಾಗಿದ್ದರು. ಸರ್ವರಿಗೂ ಒಂದು ಒಳ್ಳೆಯ ಜೀವನ ಕಂಡುಕೊಳ್ಳಲು ಅಡಿಪಾಯ ಹಾಕಿದ ಮಹಾನ್ ಸುಧಾಕರರಾಗಿದ್ದಾರೆ. ಜಾತ್ಯತೀತವಾಗಿ ವೃತ್ತಿಯನ್ನು ಅನುಗುಣವಾಗಿಟ್ಟುಕೊಂಡು ವ್ಯಾಪಾರ ವಹಿವಾಟು ಮಾಡಲು 15ನೇ ಶತಮಾನದಲ್ಲಿ ನಗರ ಪ್ರದೇಶಗಳನ್ನು ವಿಂಗಡಣೆ ಮಾಡಿ ಬೆಂಗಳೂರು ನಗರ ನಿರ್ಮಾಣಕ್ಕೆ ಬುನಾದಿ ಹಾಕಿದರು. ಅವರು ನಿರ್ಮಿಸಿದ ಚಿಕ್ಕಪೇಟೆ, ಬಳೆಪೇಟೆ, ಕಾಟನ್ಪೇಟೆ ಹೀಗೆ ಹಲವಾರು ಪ್ರದೇಶಗಳ ಹೆಸರುಗಳನ್ನು ಇಂದು ಸಹ ಬದಲಾಯಿಸದೆ ಮುಂದುವರಿಯುತ್ತಿರುವುದಕ್ಕೆ ಕೆಂಪೇಗೌಡರ ದೃಷ್ಟಿಯೇ ಕಾರಣ ಎಂದರು. ಕೆಂಪೇಗೌಡರ ಒಂದು ದೂರದೃಷ್ಟಿ ಎಷ್ಟು ಇತ್ತು ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಇವತ್ತು ಬಹಳಷ್ಟು ಪ್ರಪಂಚದಲ್ಲಿ ಆಧುನಿಕ ನಗರಗಳನ್ನು ನಾವು ನೋಡ್ತೇವೆ, ಬಹಳಷ್ಟು ವೈವಿಧ್ಯಮಯ ಪ್ರಪಂಚವನ್ನು ನಾವು ನೋಡ್ತೀವಿ. ಆದರೆ 15ನೇ ಶತಮಾನದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಮುಂದಿನ ಪೀಳಿಗೆ ಯಾವ ರೀತಿ ಭವಿಷ್ಯತನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಕೇವಲ ಒಂದು ಜನಾಂಗಕ್ಕೆ ಸೀಮಿತವಾಗದೆ ಸರ್ವರಿಗೂ ಒಂದು ಒಳ್ಳೆ ಬದುಕ್ತಕ್ಕಂಥದ್ದಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಇದು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸವನ್ನ ಯಾರೂ ಬದಲಿಸೋದಕ್ಕೂ ಸಾಧ್ಯ ಇಲ್ಲ. ಆ ರೀತಿ ಕೆಂಪೇಗೌಡರು ನಮಗೆ ದಾರಿಯನ್ನ ತೋರಿಸ್ಕೊಟ್ಟಿದ್ದಾರೆ. ಬಹುಶಃ ನನಗೆ ತಿಳಿದಾಗೆ ನಂತರದ ದಿನಗಳಲ್ಲಿ ನಮ್ಮ ಮೈಸೂರಿನ ಸಂಸ್ಥಾನದ ಯಾರು ನಮ್ಮ ರಾಜವಂಶಿಕರಿದ್ದರೋ ಅವರು ಅದನ್ನು ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ನೆನೆಸ್ಕೋಬೇಕಾಗುತ್ತೆ. ಈಗ ಹೇಳ್ತಾ ಇದ್ರು ವಿವಿಧ ಸಮಾಜಗಳಿಗೆ ಅವರ ವೃತ್ತಿಯನ್ನು ಆಧರಿಸಿ ಅವರು ಎಲ್ಲೆಲ್ಲಿ ವಾಸ ಮಾಡಬೇಕು, ಆ ವಾಸ ಮಾಡ್ತಕ್ಕಂಥ ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಅವರ ವೃತ್ತಿಗೆ ಜಾತಿಗೆ ಅನುಗುಣವಾಗಿ ಆ ಬೀದಿಗಳ ಹೆಸರನ್ನು ನಾಮಕರಣ ಮಾಡಿರ್ತಕ್ಕಂಥದ್ದನ್ನು ಇಂದಿಗೂ ನಾವು ಮೈಸೂರು ಬ್ಯಾಂಕಿನ ಸುತ್ತಲೂ ಆ ರೈಲ್ವೆ ಸ್ಟೇಷನ್ ಸುತ್ತಲೂ ಓಡಾಡುವಂಥ ಸಂದರ್ಭದಲ್ಲಿ ಅದೇ ಹೆಸರುಗಳನ್ನು ಇವತ್ತು ಕೂಡ ಉಳಿಸ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ, ನಾಡಪ್ರಭು ಕೆಂಪೇಗೌಡರ ಕೊಡುಗೆಗಳು ಸಮಾಜಕ್ಕೆ ಸರ್ವಕಾಲಿಕವಾದವುಗಳು. ಅವರ ಚಿಂತನೆ ಹಾಗೂ ಆದರ್ಶಗಳನ್ನು ನಾವೆಲ್ಲರೂ ಅನುಸರಿಸಿ ನಡೆಯಬೇಕಾಗಿದೆ. ಒಂದು ತಿಂಗಳಲ್ಲಿ ನಗರದ ಪಿಎಲ್ಡಿ ಬ್ಯಾಂಕಲ್ಲಿ ಕೆಪಿ ಪಿಳ್ಳಪ್ಪರವರ ವಿಗ್ರಹವನ್ನು ಸ್ಥಾಪನೆ ಮಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವರ ಕೊಡುಗೆಗಳನ್ನು ಹಾಗೂ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಕಾರ್ಯಕ್ರಮವನ್ನು ಮಾಡುವುದಾಗಿ ಭರವಸೆ ನೀಡಿದರು. ಒಂದು ತಿಂಗಳೊಳಗಡೆ ಪಿ ಎಲ್ ಡಿ ಬ್ಯಾಂಕಲ್ಲಿ ಕೆವಿ ಪಿಳ್ಳಪ್ಪನ ವಿಗ್ರಹ ಸ್ಥಾಪಿಸಬೇಕು ನನ್ನ ಆಸೆ. ನಾನು ಈ ಸ್ಟೇಟ್ಮೆಂಟು ಎಮ್ ಎಲ್ ಆಗಿದ ತಕ್ಷಣ ಕೊಟ್ಟೆ. ಬಟ್ ನೀವು ಯಾಸ್ ಅರ್ಲಿ ಆಸ್ ಪಾಸಿಬಲ್ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರ ನಾನೇ ಅಲ್ಲ, ಚಿಕ್ಕಬಳ್ಳಾಪುರದ ರಾಜಕಾರಣಕ್ಕೆ ಬರೋ ಪ್ರತಿಯೊಬ್ಬರು ಕೆವಿ ಪಿಳ್ಳಪ್ಪನವರು ಸ್ಫೂರ್ತಿ. ನಿಮ್ಮ ಕುಟುಂಬದ ಬಗ್ಗೆ ನನಗೆ ಅಪಾರ ಪ್ರೀತಿ ಇದೆ ಸರ್. ನಾನು ನೋಡಿದಂಥ ಅತ್ಯಂತ ಸರಳ ಎಮ್ ಎಲ್ ಎ ಅಂದರೆ ಅದು ಬಚ್ಚೇಗೌಡರು. ನಾನು ರಮೇಶಣ್ಣವ್ರನ್ನು ಕೇಳ್ತೀನಿ, ರಮೇಶಣ್ಣ ನಾವೆಲ್ಲರೂ ಕೆ ಡಿ ಪಿಳ್ಳಪ್ಪನವ್ರ ವಿಗ್ರಹನ ಸ್ಥಾಪಿಸ್ಬೇಕು ಅನ್ನೋದು ನನ್ನ ಆಸೆ. ಇನ್ನು ವೇದಿಕೆಯಲ್ಲಿರೋ ನನ್ನ ತಂದೆ ಸಮಾನರು ಮೋಸ್ಟ್ಲಿ ಸಮ ಸ್ವಂತ ಮಗ ನಿಂತಿದ್ರು, ಇಷ್ಟು ಕಷ್ಟಪಡ್ತಿದ್ರು ಇಲ್ಲ ಗೊತ್ತಿಲ್ಲ, ಅವ್ರು ನನಗೋಸ್ಕರ ಕಷ್ಟಪಟ್ಟು ಇವತ್ತು ಎಮ್ ಎಲ್ ಎ ಮಾಡಿದ್ದಾರೆ ನಮ್ಮ ಎಲ್ಲೋಳಿ ರಮೇಶಣ್ಣವರು. ಅವರು ಆರೋಗ್ಯ ಆದಷ್ಟು ಗುಣಮುಖರಾಗಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ನನಗೋಸ್ಕರ 14-15 ತಾಸು ದುಡ್ಡಿದ್ದಾರೆ, ಬೆಳಗ್ಗೆ ರಾತ್ರಿ ಕಷ್ಟಪಟ್ಟಿದ್ದಾರೆ.
ಥ್ಯಾಂಕ್ ಯು ಸೋ ಮಚ್ ರಮೇಶ್ ಅಣ್ಣ, ನಿಮ್ಮಂಥವ್ರ ಹಾರ್ಡ್ ವರ್ಕ್ ಇರುತ್ತೆ ನಾನು ಎಂಎಲ್ಎ ಆಗಿರೋದು. ಇದೇ ಸಂದರ್ಭದಲ್ಲಿ ಸ್ಟೇಟ್ ಟಾಪರ್ಸ್ನ ನಾನು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಪಾದಗಳಲ್ಲಿ ನಮಸ್ತಾ, ಬಾಲಗಂಗಾಧರ ಶ್ರೀಗಳ ಪಾದಗಳಲ್ಲಿ ನಮಸ್ತಾ. ಎಲ್ಲರಿಗೂ ಚಿಕ್ಕಬಳ್ಳಾಪುರದ ಜನತೆ ನೀವೆಲ್ಲರೂ ಕೈ ಹಿಡಿದಿದ್ದಕ್ಕೆ ನಾನು ಇವತ್ತು ಎಂಎಲ್ಎ ಆದೆ. ನಾನು ನಿಮ್ಮೆಲ್ಲರಿಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗೆದ್ದು ಎಂಎಲ್ಎ ಆಗಿರ್ಬೋದು, ಬಟ್ ನಾನೀಗ ಚಿಕ್ಕಬಳ್ಳಾಪುರದ ಎಂಎಲ್ಎ, 200,000 ಜನರ ಎಂಎಲ್ಎ. ನೀವು ಯಾರೇ ನಾನೊಂದು ಬದಲಾವಣೆ ಬಂದಿದ್ದೀನಿ, ಪ್ರತಿಯೊಬ್ಬರೂ ವಿನಂತಿ ಮಾಡ್ತೀನಿ, ದಯವಿಟ್ಟು ನಿಮ್ದು ಏನೇ ಕೆಲಸ ಇದ್ರು ಬನ್ನಿ. ನೀವು ನನಗೆ ಸಪೋರ್ಟ್ ಮಾಡಿದ್ರ ಮಾಡಿರ್ಲಿಲ್ವ ಯಾವುದು ಖಂಡಿತವಾಗೂ ನಾನು ನೋಡಲ್ಲ. ನಾನೆಲ್ಲರೂ ವಿಶ್ವಾಸ ಉಳಿಸ್ಕೊಳ್ತೀನಿ. ಈ ಚಿಕ್ಕಬಳ್ಳಾಪುರದಲ್ಲಿ ಒಂದು ಲೀಗಸಿ ಸೆಟ್ ಮಾಡೋಗಿದ್ದಾರೆ ಭಾಳಷ್ಟು ಜನ ಹಿರಿಯರು. ಅವ್ರ ಗೌರವವನ್ನು ನಾವು ಕಾಪಾಡಬೇಕು. ನಮ್ಮ ಕೆ ವಿ ಬಿಳ್ಳಪ್ಪನವರಾಗ್ಬೋದು, ಸಿ ವಿ ವೆಂಕಟರಾಯಪ್ಪನವರಾಗ್ಬೋದು, ನಮ್ಮ ಮಾಜಿ ಶಾಸಕರು ಶಿವಾನಂದ ಸರ್, ಮುನಿಯಪ್ಪಣ್ಣವರು, ಇಂಥವ್ರು ಭಾಳಷ್ಟು ಜನ ಅವ್ರದೇ ಆದಂಥ ಕೊಡುಗೆ ಕೊಟ್ಟಿದ್ದಾರೆ. ವೇದಿಕೆಯಲ್ಲಿರೋ ಪ್ರತಿಯೊಬ್ಬರಿಗೂ ಸ್ಮರಿಸ್ತಾ ಎಲ್ರಿಗೂ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ಈ ಸಂದರ್ಭದಲ್ಲಿ ನಾನೊಬ್ಬರನ್ನ ಸ್ಮರಿಸ್ಕೋಬೇಕು. ನನಗೆ ಒಂದು 4-5 ಜನ ವ್ಯಕ್ತಿಗಳು ತುಂಬ ಇಷ್ಟ ಸರ್. ಕೆ ವಿ ಪಿಳ್ಳಪ್ಪನವರು, ಅವ್ರ ಬಗ್ಗೆ ನಾನು ಓದ್ಕೊಂಡಿದ್ದೀನಿ. ಬಚ್ಚೇಗೌಡರು, ನೀವು ನಮ್ಮೂರಿನ ಹಿರಿಯರು, ನಮ್ಮ ಕೇಶವರೆಡ್ಡಿ ಅಣ್ಣವರು. ನಾನು ರಾಜಕೀಯ ಬೇರೆ, ಯಾಕೆಂದರೆ ನಮ್ಮೂರಿನ ಕೇಶವರೆಡ್ಡಿ ಅಣ್ಣವರು ನಾವೆಲ್ಲ ಅವ್ರನ್ನ ತಂದೆ ಸ್ಥಾನದಲ್ಲಿ ಪೂಜಿಸ್ತೀವಿ, ಗೌರವಿಸ್ತೀವಿ, ಇದೇ ಗೌರವ ಅವರಿದೆ. ಅವ್ರನ್ನೆಲ್ಲ ನೋಡಿ ಬೆಳೆದವ್ರು ನಾವು, ನೀವೆಲ್ಲ ನಮಗೆ ಸ್ಫೂರ್ತಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಸಿಇಒ ಪ್ರಕಾಶ್, ಜಿಟಿ ನಿಟಾಲಿ, ಎಸ್ಪಿಡಿಎಲ್ ನಾಗೇಶ್, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಇಲುವಳ್ಳಿ ಎನ್ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಅರುಣ್ ಕುಮಾರ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.